ಜಾತಿ ವ್ಯವಸ್ಥೆಯಿಂದಾಗಿನೇ ಭಾರತೀಯ ಸಮಾಜ ಒಗ್ಗಟ್ಟಿನಿಂದಿದೆ. ಹೀಗೆ ಹೇಳಿ ಜಾತಿ ವ್ಯವಸ್ಥೆಯನ್ನ ಬಲವಾಗಿ ಸಮರ್ಥಿಸಿಕೊಂಡಿರುವುದು ಆರ್ಎಸ್ಎಸ್ ಮುಖವಾಣಿ. ಒಂದ್ ಕಡೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಜಾತಿ ವ್ಯವಸ್ಥೆಯನ್ನ ವಿರೋಧಿಸಿ ಭಾಷಣ ಮಾಡ್ತಾರೆ, ಮತ್ತೊಂದ್ ಕಡೆ ಅವರ ಸಂಘಟನೆಯ ಮುಖವಾಣಿ ಜಾತಿ ವ್ಯವಸ್ಥೆ ಇದ್ದಿದ್ರಿಂದಲೇ ದೇಶ ಚೆನ್ನಾಗಿತ್ತು ಅಂತ ವಾದ ಮಾಡ್ತಾ ಇದೆ. ಹಾಗಾದ್ರೆ ಯಾರು ಹೇಳ್ತಿರೋದ್ ನಿಜ? ಭಾಗವತ್ ಅವರು ಆಗಾಗ ಮಾಡೋ ಭಾಷಣ ನಿಜಾನ ಅಥವಾ ಅವರ ಸಂಘಟನೆಯ ಮುಖವಾಣಿ ಲಿಖಿತವಾಗಿಯೇ ಹೇಳಿರೋದು ನಿಜಾನ? ಬಿಜೆಪಿ ಸಂಸದ ಅನುರಾಗ್ ಠಾಕೂರ್ ಅವರು ಇತ್ತೀಚೆಗೆ ಸಂಸತ್ತಿನಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಕುರಿತು ಟೀಕಿಸಿ ವಿವಾದವೊಂದನ್ನು ಸೃಷ್ಟಿಸಿದ ಹಿನ್ನೆಲೆಯಲ್ಲಿ ಆರ್ಎಸ್ಎಸ್ ಮುಖವಾಣಿ ಪಾಂಚಜನ್ಯ ಸಾಪ್ತಾಹಿಕ ತನ್ನ ಇತ್ತೀಚಿನ ಸಂಚಿಕೆಯಲ್ಲಿ ಜಾತಿ ವ್ಯವಸ್ಥೆಯನ್ನ ಬಲವಾಗಿ ಸಮರ್ಥಿಸಿಕೊಂಡಿದೆ. ಜಾತಿ ವ್ಯವಸ್ಥೆಯಿಂದಾಗಿಯೇ ಭಾರತೀಯ ಸಮಾಜ ಒಗ್ಗಟ್ಟಿನಿಂದಿದೆ ಅಂತ ತನ್ನ ಸಂಪಾದಕೀಯ ಲೇಖನದಲ್ಲಿ ಪ್ರತಿಪಾದಿಸಿರುವ ಪಾಂಚಜನ್ಯ ಸಾಪ್ತಾಹಿಕ ಮುಘಲರಿಗೆ ಅದನ್ನು ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯವಾಗಿರಲಿಲ್ಲ ಮತ್ತು ಬ್ರಿಟಿಷರು ಅದನ್ನ ಭಾರತವನ್ನು ಆಕ್ರಮಿಸುವ ತಮ್ಮ ಮಾರ್ಗದಲ್ಲಿನ ತಡೆ ಅಂತ ಪರಿಗಣಿಸಿದ್ರು ಅಂತ ಹೇಳಿದೆ. ಜಾತಿ ವ್ಯವಸ್ಥೆ ತಮ್ಮ ವೃತ್ತಿ ಮತ್ತು ಸಂಪ್ರದಾಯಕ್ಕೆ ಅನುಗುಣವಾಗಿ ವಿಂಗಡಿಸಲ್ಪಟ್ಟಿದ್ದ ಭಾರತದ ವಿವಿಧ ವರ್ಗಗಳನ್ನು ಒಗ್ಗಟ್ಟಿನಿಂದಿರಿಸಿದ್ದ ಸರಪಳಿಯಾಗಿತ್ತು. ಕೈಗಾರಿಕಾ ಕ್ರಾಂತಿಯ ಬಳಿಕ ಬಂಡವಾಳಶಾಹಿಗಳು ಜಾತಿ ವ್ಯವಸ್ಥೆಯನ್ನ ಭಾರತದ ಕಾವಲುಗಾರನ ರೂಪದಲ್ಲಿ ನೋಡಿದ್ರು ಅಂತ ಪಾಂಚಜನ್ಯದ ಸಂಪಾದಕ ಹಿತೇಶ್ ಶಂಕರ್ ತನ್ನ ಸಂಪಾದಕೀಯದಲ್ಲಿ ಹೇಳಿದ್ದಾರೆ. ಜಾತಿ ವ್ಯವಸ್ಥೆ ಯಾವಾಗಲೂ ಆಕ್ರಮಣಕೋರರ ಗುರಿಯಾಗಿತ್ತು ಅಂತ ವಾದಿಸಿರುವ ಶಂಕರ್, ಮುಘಲರು ತಮ್ಮ ಖಡ್ಗದ ಬಲದಿಂದ ಅದನ್ನ ಗುರಿಯಾಗಿಸಿಕೊಂಡಿದ್ರೆ ಕ್ರೈಸ್ತ ಮಿಷನರಿಗಳು ಸೇವೆ ಮತ್ತು ಸುಧಾರಣೆಯ ಸೋಗಿನಲ್ಲಿ ಹಾಗೆ ಮಾಡಿದ್ರು. ಜಾತಿಯ ರೂಪದಲ್ಲಿ ಭಾರತೀಯ ಸಮಾಜ ಒಬ್ಬರ ಜಾತಿಗೆ ದ್ರೋಹವನ್ನ ಬಗೆಯುವುದು ದೇಶಕ್ಕೆ ದ್ರೋಹ ಅನ್ನೋ ಸರಳವಾದ ವಿಷಯವನ್ನ ಅರ್ಥ ಮಾಡಿಕೊಂಡಿದೆ. ಮಿಷನರಿಗಳು ಭಾರತದ ಈ ಒಗ್ಗಟ್ಟಿನ ಸಮೀಕರಣವನ್ನ ಮುಘಲರಿಗಿಂತ ಚೆನ್ನಾಗಿ ಅರಿತಿದ್ರು. ಭಾರತ ಮತ್ತು ಅದರ ಸ್ವಾಭಿಮಾನವನ್ನ ಮುರಿಬೇಕಿದ್ರೆ ಮೊದಲು ಜಾತಿ ವ್ಯವಸ್ಥೆಯನ್ನ ಬಂಧನ ಅಥವಾ ಶೃಂಖಲೆ ಅಂತ ಕರೆಯುವ ಮೂಲಕ ಜಾತಿಯ ಏಕೀಕರಣ ಸಮೀಕರಣವನ್ನ ಮುರಿಬೇಕು ಅನ್ನೋದನ್ನ ಅವರು ಕಂಡುಕೊಂಡಿದ್ರು. ಜಾತಿ ವ್ಯವಸ್ಥೆ ಕುರಿತು ಮಿಷನರಿಗಳ ಈ ತಿಳುವಳಿಕೆಯನ್ನ ಬ್ರಿಟಿಷರು ತಮ್ಮ ಒಡೆದು ಆಡುವ ನೀತಿಗಾಗಿ ಅಳವಡಿಸಿಕೊಂಡಿದ್ರು ಅಂತ ಆರ್ಎಸ್ಎಸ್ ಮುಖವಾಣಿಯ ಸಂಪಾದಕೀಯ ವಾದಿಸಿದೆ. ಪಾಂಚಜನ್ಯದಿಂದ ಜಾತಿ ವ್ಯವಸ್ಥೆಯ ಈ ಸಮರ್ಥನೆ ಮಹತ್ವದ್ದಾಗಿದೆ. ಯಾಕಂದ್ರೆ ವಂಚಿತ ವರ್ಗಗಳಿಗೆ ನೀಡಲಾಗಿರುವ ಮೀಸಲಾತಿಗೆ ತಾನು ವಿರುದ್ಧವಾಗಿಲ್ಲ ಅಂತ ವಿವರಿಸೋದು ಆರ್ಎಸ್ಎಸ್ಗೆ ಕಷ್ಟವಾಗಿರುವ ಸಮಯದಲ್ಲಿ ಈ ಸಮರ್ಥನೆ ಬಂದಿದೆ. ಶ್ರಮದ ವಿಭಜನೆಯ ಆಧಾರದಲ್ಲಿ ಪ್ರಾಚೀನ ವರ್ಣ ವ್ಯವಸ್ಥೆಯಲ್ಲಿ ಜಾತಿ ವ್ಯವಸ್ಥೆಯ ಬೇರುಗಳನ್ನು ಹುಡುಕೋಕೆ ಆಗಾಗ್ಗೆ ಪ್ರಯತ್ನಿಸ್ತಾನೆ ಬಂದಿದೆ ಆರ್ಎಸ್ಎಸ್. ಜಾತಿ ತಾರತಮ್ಯ ಭಾರತೀಯ ಸಮಾಜಕ್ಕೆ ಶಾಪವಾಗಿದೆ ಮತ್ತು ಅದನ್ನು ತೊಡೆದು ಹಾಕಬೇಕು ಅಂತ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಆಗಾಗ ಹೇಳ್ತಾರೆ. ತಮ್ಮ ಸಹೋದ್ಯೋಗಿಗಳ ಜಾತಿ ತಮಗೆ ತಿಳಿದಿಲ್ಲ ಅಂತ ಆರ್ಎಸ್ಎಸ್ ಸದಸ್ಯರು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಕಳೆದ 2000 ವರ್ಷಗಳಿಂದ ಕೆಳಜಾತಿಗಳು ಅನುಭವಿಸಿರುವ ತಾರತಮ್ಯವನ್ನು ಸರಿದೂಗಿಸಲು ಮೀಸಲಾತಿಯನ್ನ ಇನ್ನೂ 200 ವರ್ಷಗಳ ಕಾಲ ಮುಂದುವರೆಸಿದ್ರು ತಾನದನ್ನ ಬೆಂಬಲಿಸ್ತೀನಿ ಅಂತ ಭಾಗವತ್ ಕಳೆದ ವರ್ಷ ಹೇಳಿದ್ರು. ಒಂದು ಜಾತಿ ಗುಂಪಿನಲ್ಲಿ ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾವಣೆಗೊಂಡ ಕೌಶಲ್ಯಗಳಿಂದಾಗಿ ಬಂಗಾಳದ ನೇಕಾರರಂತಹ ಕುಶಲಕರ್ಮಿಗಳು ಎಷ್ಟೊಂದು ನಿಪುಣರಾಗಿದ್ದಾರೆ ಅಂದ್ರೆ ಅವರಂತೆ ಉತ್ಪನ್ನಗಳನ್ನು ಉತ್ಪಾದಿಸೋಕೆ ಮ್ಯಾಂಚೆಸ್ಟರ್ನ ಜವಳಿ ಗಿರಣಿಗಳಿಗೂ ಸಾಧ್ಯವಾಗಿರಲಿಲ್ಲ ಅಂತ ಪ್ರತಿಪಾದನೆ ಮಾಡಿರುವ ಸಂಪಾದಕೀಯ, ಆಕ್ರಮಣಕೋರರು ಭಾರತದ ಕೈಗಾರಿಕೆಗಳನ್ನು ನಾಶಗೊಳಿಸಿದ್ದು ಮಾತ್ರವಲ್ಲ ಭಾರತದ ಅನನ್ಯತೆಯನ್ನು ಬದಲಿಸಲು ಮತಾಂತರದ ಮೇಲೂ ಕೇಂದ್ರೀಕರಿಸಿದ್ರು. ಜಾತಿಗತ ಗುಂಪುಗಳು ಇದಕ್ಕೆ ಮಣಿಯದಿದ್ದಾಗ ಅವರನ್ನ ಅವಮಾನಿಸಲಾಗಿತ್ತು. ಸ್ವಾಭಿಮಾನಿ ಸಮುದಾಯ ತನ್ನ ತಲೆಯ ಮೇಲೆ ಮಾನವ ಮಲ ಹೊರುವಂತೆ ಬಲವಂತಗೊಳಿಸಿದ್ದವರು ಇದೇ ಜನರಾಗಿದ್ರು. ಅದಕ್ಕೂ ಮೊದಲು ಭಾರತದಲ್ಲಿ ಇಂತಹ ಸಂಪ್ರದಾಯ ಇರಲಿಲ್ಲ ಅಂತ ಹೇಳಿದೆ. ಭಾರತೀಯ ಪೀಳಿಗೆಗಳ ಪ್ರತಿಭೆಗಳನ್ನ ಕಂಡು ಮತ್ಸರ ಪಡ್ತಿದ್ದ ಅವೇ ಕಣ್ಣುಗಳು ಹಿಂದೂ ಧರ್ಮದ ವೈವಿಧ್ಯತೆ, ಸಂಪ್ರದಾಯಗಳು ಮತ್ತು ಆಚರಣೆಗಳನ್ನ ನಾಶಗೊಳಿಸುವ ಕಣ್ಸ್ ಕಾಣ್ತಿವೆ ಅಂತ ಸಂಪಾದಕೀಯ ಹೇಳಿದೆ. ಕಾಂಗ್ರೆಸ್ ವಿರುದ್ಧವೂ ದಾಳಿ ನಡೆಸಿರುವ ಸಂಪಾದಕೀಯ, ಮಿಷನರಿಗಳು ಜಾತಿಯನ್ನ ತಮ್ಮ ಮತಾಂತರ ಕಾರ್ಯಕ್ಕೆ ಅಡ್ಡಿ ಎಂದು ಭಾವಿಸಿದ್ರೆ ಕಾಂಗ್ರೆಸ್ ಅದನ್ನ ಹಿಂದೂ ಏಕತೆಯಲ್ಲಿ ಮುಳ್ಳನ್ನಾಗಿ ನೋಡುತ್ತಿದೆ. ಬ್ರಿಟಿಷರ ನೀತಿಗೆ ಅನುಗುಣವಾಗಿ ಕಾಂಗ್ರೆಸ್ ಜಾತಿಯ ಆಧಾರದಲ್ಲಿ ಲೋಕಸಭಾ ಸ್ಥಾನಗಳ ವಿಭಜನೆಯನ್ನ ಮತ್ತು ದೇಶದಲ್ಲಿ ವಿಭಜನೆಯನ್ನು ಹೆಚ್ಚಿಸೋಕೆ ಬಯಸಿದೆ. ಇದೇ ಕಾರಣಕ್ಕೆ ಅದು ಜಾತಿ ಗಣತಿಯ ಮಾತುಗಳನ್ನಾಡ್ತಿದೆ ಅಂತ ಅದು ಹೇಳಿದೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ, ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.